ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಏನಂದರೆ ಸಿ ಆರ್ ಪಿಗಳು ಮತ್ತು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಹಾಗೂ ಮಹಿಳಾ ಸದಸ್ಯರಿಗೆ ಸಂಬಂಧಪಟ್ಟಂಗೆ ಈ ಒಂದು ಹಿಂದೆ ಒಂದು ಸ್ಯಾಪ್ ಅಂತ ಹೇಳ್ತೀವಿ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಸಿಸ್ಟಮ್ ಅಂತ, ಸುಸ್ಥಿರ ಕೃಷಿ ಬಗ್ಗೆ ಮತ್ತೆ ಅದನ್ನು ಮರು ಅಭಿವೃದ್ಧಿ ಮಾಡೋಂಥದ್ದು, ಸಾಮರ್ಥ್ಯ ಅಭಿವೃದ್ಧಿ ಮಾಡೋಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಮುಖ್ಯವಾಗಿ ನಾವೇನೆಂದರೆ ಇವಾಗ ನೋಡಿರ್ತೀರ ನೀವು ಸುಮಾರು ಇವಾಗಿನ ಒಂದು ಸಿಚುವೇಶನಲ್ಲಿ ನೋಡಿದಾಗ ಬೆಳೆಗಳು ಒಂದೊಂದು ಥರ ಬೆಳೆ ಒಂದೊಂದು ಥರ ಇರೋಲ್ಲ, ಹೌದಾ? ಅಂದರೆ ಬೇರೆ ಬೇರೆ ನಮಗೆ ಇಳುವರಿಗಳಲ್ಲಿ ಅಥವಾ ಏನು ಸಮಸ್ಯೆಗಳು, ಕೀಟಬಾಧೆಗಳಿಂದ ಇರ್ಬೋದು, ರೋಗ ಬಾಧೆಗಳಿಂದ ಇರ್ಬೋದು, ಈಗ ಹಲವಾರು ಈ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾನೇ ಇದೆ. ನಾವೇನು ಮಾಡಬೇಕಂದ್ರೆ ಈಗ ಮುಖ್ಯವಾಗಿ ನಾವು ಬೆಳೆಗಳನ್ನು ನಾವು ಯಾವ ರೀತಿ ನಾವು ಅದಕ್ಕೆ ಏನು ಪೋಷಕಾಂಶಗಳು ಅಂದರೆ ನಮಗೇನು ಬೆಳೆ ಅಭಿವೃದ್ಧಿಗೆ ನಮ್ಮ ಇಳುವರಿಯನ್ನು ಹೆಚ್ಚಿಗೆ ಪಡ್ಕೊಳ್ಳಲಿಕ್ಕೆ ಏನೆಲ್ಲ ಅದಕ್ಕೆ ಪೋಷಕಾಂಶಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದೇನೆಂದರೆ ನಮ್ಮ ಸಾವಯವ ರೀತಿಯಲ್ಲಿ ಸುಮಾರು ಇದ್ದಾವೆ, ಅದರಲ್ಲಿ ನಾನು ನಿಂಬು ಮತ್ತು ಮೊಟ್ಟೆ ದ್ರಾವಣ ಅಂತ ಹೇಳ್ತೀನಿ. ಮತ್ತು ಅದನ್ನು ಯಾವ ರೀತಿ ನಾವು ಸಿಂಪಡಣೆ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ಸಮಯಕ್ಕೆ ನಾವು ಅದನ್ನ ಕೊಡಬೇಕಾಗತ್ತೆ ಅನ್ನೋದನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ನೋಡೋಣ. ನಿಂಬು ಮತ್ತು ಕೋಳಿ ಮೊಟ್ಟೆ ದ್ರಾವಣ ಅಂದರೆ ಮುಖ್ಯವಾಗಿ ಇದು ಏನಕ್ಕಪ್ಪ ಅಂದರೆ ಬೆಳೆ ಪ್ರಚೋದಕವಾಗಿ ಉಪಯೋಗಿಸುವಂಥ ಒಂದು ದ್ರಾವಣ ಔಷಧಿ. ಮುಖ್ಯವಾಗಿ ಏನಪ್ಪ ಅಂದರೆ ಇದು ಇವತ್ತು ಮಾಡಿರ್ತಾ ಇರೋಂಥ ಒಂದು ನಿಂಬೆ ಮತ್ತು ಮೊಟ್ಟೆ ದ್ರಾವಣ ಅನ್ನೋದು ಒಂದು ಬೆಳೆ ಪ್ರಚೋದಕ ಔಷಧಿ. ಈಗ ಅದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ಅದು ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ನಾವು ಈಗ ತೋರಿಸ್ಕೊಡ್ತೀನಿ. ಈಗ ನಿಂಬು ಮತ್ತು ಕೋಳಿ ಮೊಟ್ಟೆ ದ್ರಾವಣನ ತಯಾರು ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಒಂದು ಬಿಗಿಯಾಗಿ ಮುಚ್ಚಳ ಇರುವಂಥ ಒಂದು ಪ್ಲಾಸ್ಟಿಕ್ಕು ಡಬ್ಬ ಬೇಕಾಗುತ್ತೆ. ಈ ದ್ರಾವಣವನ್ನು ತಯಾರು ಮಾಡ್ಕೊಳ್ಳಿಕ್ಕೆ 10-15 ಕೋಳಿ ಮೊಟ್ಟೆಗಳು ಬೇಕಾಗುತ್ತೆ. ಅದೇ ರೀತಿ ನಿಂಬೆಹಣ್ಣು ಕೂಡ ನಾನು ಸಣ್ಣಗೆ ಒಂದು ಸೈಜ್ ಮೇಲೆ ಹೋಗುತ್ತೆ, ಅದು ಸಣ್ಣ ಇದ್ದಂಥಲ್ಲಿ 60 ನಿಂಬೆಹಣ್ಣುಗಳನ್ನು ಉಪಯೋಗಿಸ್ಬೇಕಾಗತ್ತೆ. ಇಲ್ಲಾಂದರೆ ದಪ್ಪ ಸೈಜ್ ಇದ್ದಲ್ಲಿ ನಾವು 30 ನಿಂಬೆಹಣ್ಣುಗಳನ್ನು ಉಪಯೋಗಿಸ್ಕೊಂಡು ಈ ದ್ರಾವಣವನ್ನು ಮಾಡ್ಕೋಬೋದು. ಈಗ ಕೋಳಿ ಮೊಟ್ಟೆ ಮತ್ತು ನಿಂಬು ದ್ರಾವಣವನ್ನು ಯಾವ ರೀತಿ ತಯಾರು ಮಾಡಬೇಕಂತ ತೋರಿಸ್ತೀವಿ. ಮೊದಲನೇದಾಗಿ ನಿಂಬೆ ರಸವನ್ನು ಆ ಡಬ್ಬಕ್ಕೆ ಹಾಕಬೇಕು. ನಂತರ ನಿಂಬೆ ರಸವನ್ನು ಹಾಕಿದ ನಂತರ ನಾವು ಕೋಳಿ ಮೊಟ್ಟೆಗಳನ್ನು ಸುದಾ ಅದರಲ್ಲೇನೆ ಯಾವುದೇ ಥರದ ಇದನ್ನು ಒಡೆಯಿದರೇ ಅದೇ ರೀತಿ ಹಾಕಬೇಕಾಗುತ್ತೆ. ಈ ರೀತಿ ನಾವು ಹಾಕಿದ ನಂತರ ಕ್ಯಾಪನ್ನು ನಾವು ಬಿಗಿ ಮಾಡಬೇಕಾಗುತ್ತೆ. ಈ ರೀತಿ ನಾವು ಬಿಗಿ ಮಾಡಬೇಕಾಗುತ್ತೆ, ಯಾಕೆಂದರೆ ಯಾವುದೇ ಥರದ ಅದು ಗಾಳಿ ಆಡಬಾರ್ದು. ಈ ರೀತಿ ಮಾಡಿದ ನಂತರ ನಾವು 20-25 ದಿನ ತನಕನೂ ಕೂಡ ನಾವು ಇದನ್ನು ಒಂದು ನೆರಳಿನ ಜಾಗದಲ್ಲಿ ಇಡಬೇಕಾಗತ್ತೆ. 25 ದಿನದ ನಂತರ ಇದು ನಮಗೆ ಬಳಕೆಗೆ ಬರುತ್ತೆ. ಅದು ಬಳಕೆಗೆ ಬಂದಾಗ ಏನು ಮಾಡಬೇಕಂದ್ರೆ ಮತ್ತೆ ಅದೇ ರೀತಿ ಮೊದಲಿನಲ್ಲಿ ಯಾವ ರೀತಿ ನಾವು 30-60 ನಿಂಬೆಹಣ್ಣುಗಳು ಯಾವ ರೀತಿ ಹಾಕಿದ್ವೋ ಅದೇ ರೀತಿಯೂ ಕೂಡ ನಾವು ಬಳಕೆ ಸಮಯದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ಈ ಒಂದು ನಿಂಬೆಹಣ್ಣಿನ ರಸವನ್ನು ಕೂಡ ಅದಕ್ಕೆ ಮತ್ತೆ ಸೇರಿಸಿ ನಾವು ಗಿಡಗಳಿಗೆ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತು ಸಿಂಪಡಣೆ ಮಾಡೋದೇನಪ್ಪ ಅಂದರೆ ಇದಕ್ಕೆ ನಾವು ಎಲ್ಲ ತರಕಾರಿ ಗಿಡಗಳಿಗೂ ಕೂಡ ನಾವು ಸಿಂಪಡಣೆ ಮಾಡ್ಬೋದು. ಅಂದರೆ ಇದು ಸಿಂಪಡಣೆ ಮಾಡೋದ್ರಿಂದ ಮುಖ್ಯವಾಗಿ ಇದು ಗಿಡಗಳಲ್ಲಿ ಎಲೆಗಳಲ್ಲಿ ಕಾಣುವಂಥ ಒಂದು ಏನು ಹಾವು ಏನೋ ಅಂತಾರೆ ಏನೋ
ಹಾವುಪರೆ ಇದು ಅಂತ ಹೇಳ್ತಾರೆ, ರೋಗ ಅಂತ ಹೇಳ್ತಾರೆ ಅದನ್ನು, ಎಲೆ ಮೇಲೆ ಬರುವಂಥದ್ದು. ಸೊ ಅದನ್ನು ಮುಖ್ಯವಾಗಿ ಅದನ್ನು ಕಂಟ್ರೋಲ್ ಮಾಡೋಂಥ ಒಂದು ಕೆಲಸ ಈ ಒಂದು ನಿಂಬು ದ್ರಾವಣ ಮಾಡುತ್ತೆ. ಮತ್ತು ಅದೇ ರೀತಿಯಾಗಿ ಒಂದು ಬೆಳೆ ಪ್ರಚೋದಕವಾಗಿ ಕೂಡ ಕೆಲಸ ಮಾಡುತ್ತೆ. ಬೆಳೆ ಪ್ರಚೋದಕವಾಗಿ ಅಂದರೆ ಇಳುವರಿಯನ್ನು ಹಿಡಿದಿಟ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಹೂ ಉದುರಲ್ಲ, ಮತ್ತು ಒಳ್ಳೆಯ ಕಾಯಿ ಒಳ್ಳೆಯ ರಸವಾಗಿ ಬರುತ್ತೆ. ಮತ್ತೇನಂದರೆ ಇದನ್ನು ಬಳಸುವಂಥ ರೀತಿ ಹೇಗಪ್ಪ ಅಂದರೆ, 1 ಲೀಟರ್ ನೀರಿಗೆ 35 ಮಿಲಿ ಈ ಒಂದು ದ್ರವಣವನ್ನು, ತಯಾರು ಮಾಡಿದ ದ್ರವಣವನ್ನು ನಾವು ಮಿಶ್ರಣ ಮಾಡಿಕೊಂಡು ನಾವು ಗಿಡಗಳಿಗೆ ಸಿಂಪಡಣೆ ಮಾಡಬೇಕಾಗುತ್ತೆ. ಇದನ್ನು ನಾವು ತಯಾರು ಮಾಡಿದ ದಿನದಿಂದಲೂ ಕೂಡ ನಾವು ಏನು ಬಳಕೆಗೆ ಉಪಯೋಗಿಸ್ತೀವಲ್ಲ ಆ ದಿನದಿಂದನೂ ಕೂಡ ಮತ್ತೆ ಇದನ್ನು ಈ ಒಂದು 25 ದಿನದವರೆಗೂ ಕೂಡ ನಾವು ಇದನ್ನು ಇಟ್ಕೊಂಡು ನಾವು ಬಳಸ್ಕೋಬೋದು. ಆ ರೀತಿ ಇರುತ್ತೆ. ಇದನ್ನು ನಾವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಸಂಪೂರ್ಣವಾಗಿ ಕೂಡ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಈ ಒಂದು ದ್ರವಣದಲ್ಲಿರುತ್ತೆ. ಮತ್ತು ಅದೇ ರೀತಿ ಈ ಹೂವುಗಳು ಕೂಡ ಯಾವುದೇ ಕಾರಣಕ್ಕೂ ಉದುರಲ್ಲ. ಅಂದರೆ ನಾವು ಇಲ್ಲಿ ಬಳಸಬೇಕಾದಂಥ ಪ್ರಮಾಣ ಕೂಡ ಇಲ್ಲಿದೆ. 1 ಲೀಟ್ರ್ ನೀರಿಗೆ 30 ಮಿಲಿ ಇದನ್ನು ಹಾಕ್ಕೋಬೇಕು. ಈ ದ್ರವಣ ನಾವೇನು ದ್ರವಣ ಮಾಡಿದ್ದೀವಲ್ಲ, ಯಾಕೆಂದರೆ ಅದು ನಮ್ಗೆ ಹುಳಿ ಅಂಶ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ 1 ಲೀಟ್ರ್ ನೀರಿಗೆ 30 ml ಅಷ್ಟನ್ನ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಸಂದರ್ಭ ಅಂದರೆ ಏನಂದರೆ ನಿಮ್ಗೆ ಗೊತ್ತಿದೆ, ಗೊತ್ತಿರೋ ಹಾಗೆ ಏನಂದರೆ ಒಂದು ನಮಗೆ ಬೆಳೆ ಬೆಳವಣಿಗೆಯಲ್ಲಿ ಕೂಡ ಹೊಡಿಬೋದು, ಮತ್ತು ಹೂವುದ ಹಂತದಲ್ಲಿ ಕೂಡ ಹೊಡಿಬೋದು, ಈ ಥರ ನಾವು ಹೊಡ್ಕೊತಾ ಇರ್ಬೋದು. ಮತ್ತೇನೆಂದರೆ ಇದನ್ನು ಉಪಯೋಗಿಸೋಂಥ ಎಷ್ಟು ದಿನ ಇರುತ್ತೆ ಅಂದರೆ, ಇದು ನಾವು ಮಾಡಿದ ತಯಾರು ಮಾಡಿದ ದಿನದಿಂದ ಅದೇನು ಸಿಂಪಡಣೆ ಮಾಡೋಕ್ಕೆ ಶುರು ಮಾಡ್ತೀವಲ್ಲ ಆ ದಿನದಿಂದ ನಾವು 25 ದಿನದ ಒಳಗೆ ಅದನ್ನು ಬಳಕೆ ಮಾಡ್ಕೋಬೇಕು. ಯಾಕೆಂದರೆ ನಾವಿಲ್ಲಿ ಇದನ್ನು ಹೆಚ್ಚಿಗೆ ನಾವು ದಿನ ಇಡೋಕ್ಕೂ ಆಗಲ್ಲ, ಯಾಕೆಂದರೆ ಅದು ಬೇರೆ ಹುಳಿ ಅಂಶ ಹೆಚ್ಚು ಇರೋದರಿಂದ, ಮತ್ತು ಮೊಟ್ಟೆಯ ಒಂದು ಅಂಶ ಇರೋದರಿಂದ ನಮಗೆ ಅದು ಕ್ರಿಯೆ ಬೇರೆ ಥರ ಇದಾಗುತ್ತೆ. ಹೆಚ್ಚಿಗೆ ಅದು ಒಂದು ಗಿಡಗಳ ಮೇಲೆ ಪ್ರಭಾವನ ಅಷ್ಟೊಂದು ಇದಾಗಲ್ಲ. ಮೊಟ್ಟೆಗಳನ್ನು ನಾವು ಏನಂದರೆ ತರಬೇಕಾದ್ರೇ ನಾವು ಮೊಟ್ಟೆಗಳನ್ನು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವರು ನಾವು ಮನೇಲಿದ್ದರೂ ನಡೆಯುತ್ತೆ, ನಮ್ಮ ಮೊಟ್ಟೆ ನಮ್ಮ ನಾಟಿ ಮೊಟ್ಟೆಗಳಾಗಿದ್ದರೂ ಇನ್ನೂ ಸೂಕ್ತ, ನಮಗೆ ನಾಟಿ ಮೊಟ್ಟೆಗಳು ಸಿಗದೇ ಇರೋ ಕಾರಣ ನಾವು ಯಾವುದೇ ಮೊಟ್ಟೆ ಆದರೂ ಬೇಕಾದ್ರೂ ಕೋಳಿ ಮೊಟ್ಟೆನ ಉಪಯೋಗಿಸ್ಕೋಬೋದು. ಯಾಕಂದರೆ ನಾವು ಚೆಕ್ ಮಾಡಬೇಕಾದ್ರೆ ಅಂಗಡಿನಲ್ಲಾಗಲಿ ತಗೋಬೇಕಾದ್ರೆ ಹಿಂಗೆ ಮೊಟ್ಟೆನ ನಾವು ಸ್ವಲ್ಪ ಶೇಕ್ ಮಾಡಿದ್ರೆ ಗೊತ್ತಾಗುತ್ತೆ, ಒಳಗಡೆ ಗರ್ಭ ಒಂಥರ ಶೇಕ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಮೊಟ್ಟೆ ಚೆನ್ನಾಗಿದೆಯಾ ಇಲ್ವೋ ಅಂತ ನಾವು ಬೇಕಾದ್ರೆ ತಗೋಬೋದು. ಸೊ ಈ ಮೊಟ್ಟೆಗಳನ್ನು ತಗೊಂಡ್ಮೇಲೆ ಈ ಒಂದು ದ್ರವಣವನ್ನು ಏನು ರಸ ಹಿಂಡ್ಕೊಂಡಿರ್ತೀವಲ್ಲ ಅದನ್ನೇನು ಮಾಡ್ಬೋದು ಅಂದರೆ ಆ ಡಬ್ಬದಲ್ಲಿ ಹಾಕಿ ಈ ಮೊಟ್ಟೆಗಳನ್ನು ಒಡಿಬಾರ್ದು, ಅದೇ ರೀತಿ ಬಿಟ್ಬಿಡ್ಬೇಕು. ಏನು ಮಾಡಬೇಕು? ಹಾಂ, ಅದೇ ರೀತಿ ಡಬ್ಬದಲ್ಲಿ ಹೆಂಗಿದೆ ಮೊಟ್ಟೆ ಸಮೇತ ಹಂಗೆ ಇಡಬೇಕು. ಅದನ್ನು ಇಟ್ಟ ನಂತರ ಏನಾಗುತ್ತೆ ಅಂದರೆ ಅದನ್ನು ಕ್ಯಾಪ್ ಟೈಟ್ ಮಾಡಬೇಕು. ನಾವೇನು ಮೂತಿ ಬಿಗಿ ಮಾಡಬೇಕು ಅಂತ ಹೇಳಿದೀವಲ್ಲ ಅಂಥ ಕ್ಯಾಪನ್ನು ಯಾವುದೇ ಕಾರಣಕ್ಕೂ ಗಾಳಿ ಆಡಿದಾಗ